ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು 12 ಮಂದಿ ಅಪೋಸ್ತಲರು. ರೀಪ್ರಿಂಟ್ ಪುಟ 1521, ಪುಟದ ಸಂಖ್ಯೆ 30-31. ಅಲ್ಲದೆ ಅದೇ ಅಪೋಸ್ತಲನು ಮತ್ತೆ ಇದಕ್ಕೆ ಸೇರಿಸಿ ಹೇಳಿರುವುದು, ದೇವರು ನಮ್ಮನ್ನು ಯೋಗ್ಯರೆಂದೆಣಿಸಿ ಸುವಾರ್ತೆಯನ್ನು ನಮ್ಮ ವಶಕ್ಕೆ ಒಪ್ಪಿಸಿದ್ದಾನಲ್ಲ ಎಂದು ಯೋಚಿಸುವವರಾಗಿ, ಮನುಷ್ಯರನ್ನು ಮೆಚ್ಚಿಸಬೇಕೆನ್ನದೆ ಹೃದಯವನ್ನು ಪರಿಶೋಧಿಸುವ ದೇವರನ್ನೇ ಮೆಚ್ಚಿಸಬೇಕೆಂದು ಮಾತಾಡುತ್ತೇವೆ. ನಿಮಗೆ ತಿಳಿದಿರುವ ಪ್ರಕಾರ ನಾವು ಎಂದಿಗೂ ಮುಖಸ್ತುತಿ ಮಾಡುವವರಾಗಿ ಕಾಣಬಂದಿಲ್ಲ ಮತ್ತು ದ್ರವ್ಯಾಶಿಯನ್ನು ಮರೆಮಾಡುವುದಕ್ಕಾಗಿ ವೇಷವನ್ನು ಹಾಕಿಕೊಂಡವರಾಗಿಲ್ಲ. ಇದಕ್ಕೆ ದೇವರೇ ಸಾಕ್ಷಿ. ಇದಲ್ಲದೆ ನಾವು ಕ್ರಿಸ್ತನ ಅಪೋಸ್ತಲರಾಗಿರುವುದರಿಂದ ನಮಗೆ ಗೌರವವನ್ನು ಕೊಡಬೇಕೆಂದು ಹೇಳಬಹುದಾಗಿದ್ದರೂ, ಮನುಷ್ಯರಿಂದ ಬರುವ ಮಾನವನ್ನು ನಿಮ್ಮಿಂದಾಗಲಿ ಇತರರಿಂದಾಗಲಿ ಹೊಂದಲಪೇಕ್ಷಿಸುವವರಾಗಿಲ್ಲ. ತಾಯಿಯು ಮಕ್ಕಳನ್ನು ಪೋಷಿಸುತ್ತಾಳೋ ಎಂಬಂತೆ ನಾವು ನಿಮ್ಮ ಮಧ್ಯದಲ್ಲಿ ವಾತ್ಸಲ್ಯದಿಂದ ನಡೆದುಕೊಂಡಿದ್ದೇವೆ ಇಲ್ಲವೇ? ಅಪೋಸ್ತಲರು ಎಂದಾದರೂ ಉಪದೇಶಿಸುವ ಅಥವಾ ಸಭಾಪಾಲನೆ ಮಾಡುವ ಕಾರ್ಯದ ಪೂರ್ವ ಅಧಿಕಾರ ತಮ್ಮದೇ ಎಂದು ಹೇಳಿಕೊಂಡಿದ್ದಿಲ್ಲ ಅಥವಾ ಹಾಗೆ ಮಾಡಬೇಕೆಂದು ಕರ್ತನು ಅವರಿಗೆ ಎಂದೂ ತಿಳಿಸಿಲ್ಲ. ಪೌಲನು ಹೇಳುವುದು, ಆತನು ಅಂದರೆ ಕ್ರಿಸ್ತನು ಕೆಲವರನ್ನು ಅಪೋಸ್ತಲರನ್ನಾಗಿಯೂ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸೌವಾರ್ತಿಕರನ್ನಾಗಿಯೂ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ, ಉಪದೇಶಿಗಳನ್ನಾಗಿಯೂ ಅನುಗ್ರಹಿಸಿದನು. ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ದೇವಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ ಸಭೆಯ ಸೇವೆಗೋಸ್ಕರವೂ ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವೂ ಆತನು ಇವರನ್ನು ಅನುಗ್ರಹಿಸಿದನು. ನಾವು ಇನ್ನು ಮೇಲೆ ಕೂಸುಗಳಾಗಿರಬಾರದು. ದುರ್ಜನರ ವಂಚನೆಗೂ ದುರ್ಬೋಧಕರ ಕುಯುಕ್ತಿಗೂ ಒಳಬಿದ್ದು ನಾನಾ ಉಪದೇಶಗಳಿಂದ ಕಂಗೆಟ್ಟು ಗಾಳಿಯಿಂದ ಅತ್ತಿತ್ತ ನೂಕಿಸಿಕೊಂಡು ಹೋಗುವವರ ಆಗಿರಬಾರದು. ಪ್ರೀತಿಯಿಂದ ಸತ್ಯವನ್ನು ಅನುಸರಿಸುತ್ತಾ ಬೆಳೆದು ಎಲ್ಲ ವಿಷಯಗಳಲ್ಲಿಯೂ ಕ್ರಿಸ್ತನ ಐಕ್ಯವನ್ನು ಹೊಂದುತ್ತಾ ಬರಬೇಕು. ದೇವರು ಆದಿಸಭೆ ಹಾಗೂ ಅಲ್ಲಿಂದೀಚೆಗೆ ಸುವಾರ್ಥ ಯುಗದ ಪರ್ಯಂತರವಾದ ಸಭೆ, ಈ ಎರಡರಲ್ಲೂ ವಿಧ ವಿಧವಾದ ಸಹಾಯಕರನ್ನು ಎಬ್ಬಿಸಿ ಅವರ ಪರಿಶ್ರಮವನ್ನು ಹೇರಳವಾಗಿ ಆಶೀರ್ವದಿಸಿರುವನು. ಆದರೆ ಆತ್ಮಿಕ ವಿಷಯಗಳಲ್ಲಿ ನಮಗೆ ಸೇವೆ ಮಾಡುವುದಕ್ಕಾಗಿ ಅಪೋಸ್ತಲರಿಗೆ ವಿಶೇಷವಾದ ಅಧಿಕಾರ ನೀಡಿ ಅವರನ್ನು ಸಭೆಯನ್ನು ಮುನ್ನಡೆಸುವ ಸ್ಥಾನದಲ್ಲಿ ಪ್ರಮುಖರನ್ನಾಗಿ ಇರಿಸಿರುವುದನ್ನು ಸ್ಪಷ್ಟವಾಗಿ ಸೂಚಿಸಲಾಗಿರುವುದು. ವಿವಿಧ ಕ್ರಮದ ಹಾಗೂ ವರ್ಗದ ಉಪದೇಶಕರ ನೇಮಕ ಮತ್ತು ಕರ್ತನು ವೈಯಕ್ತಿಕವಾಗಿ ಅವರ ಮೇಲ್ವಿಚಾರಣೆ ಮಾಡುತ್ತಿರುವುದು ಪೌಲನ ಈ ಮಾತಿನಲ್ಲಿ ಸ್ಪಷ್ಟವಾಗಿ ಸೂಚಿತವಾಗಿದೆ. ದೇವರು ತನ್ನ ಸಭೆಯಲ್ಲಿ ಮೊದಲನೆಯದಾಗಿ ಅಪೋಸ್ತಲರನ್ನು, ಎರಡನೆಯದಾಗಿ ಪ್ರವಾದಿಗಳನ್ನು, ಮೂರನೆಯದಾಗಿ ಉಪದೇಶಕರನ್ನು ಇಟ್ಟಿದ್ದಾನೆ. ಆಮೇಲೆ ಮಹತ್ಕಾರ್ಯ ಮಾಡುವ ಶಕ್ತಿಯನ್ನು, ನಾನಾ ರೋಗಗಳನ್ನು ವಾಸಿ ಮಾಡುವ ವರವನ್ನು, ಪರ ಸಹಾಯ ಮಾಡುವ ಗುಣವನ್ನು, ಕಾರ್ಯಗಳನ್ನು ನಿರ್ವಹಿಸುವ ಜ್ಞಾನವನ್ನು, ವಿವಿಧ ವಾಣಿಗಳನ್ನಾಡುವ ವರಗಳನ್ನು ಅವರಿಗೆ ಕೊಟ್ಟಿದ್ದಾನೆ. ಎಲ್ಲರೂ ಅಪೋಸ್ತಲರು, ಎಲ್ಲರೂ ಪ್ರವಾದಿಗಳು, ಎಲ್ಲರೂ ಉಪದೇಶಕರು, ಎಲ್ಲರೂ ಮಹತ್ಕಾರ್ಯಗಳನ್ನು ಮಾಡುವವರು, ರೋಗ ವಾಸಿ ಮಾಡುವ ವರಗಳು ಎಲ್ಲರಿಗೂ ಉಂಟು? ಇಲ್ಲ, ಖಂಡಿತವಾಗಿಯೂ ಇಲ್ಲ. ಮತ್ತು ನಾವು ಕರ್ತನಿಂದ ನಡೆಸಲ್ಪಡುವವರದಲ್ಲಿ ಸಭೆಯಲ್ಲಿ ಉಪದೇಶ ಮಾಡಿ ಅದರ ಭಕ್ತಿ ವೃದ್ಧಿಯನ್ನು ಉಂಟು ಮಾಡುವುದಕ್ಕಾಗಿ ದೇವರು ನೇಮಿಸಿರುವವರ ವಿಷಯದಲ್ಲಿ ಆತನ ನೇಮಕದ ಕ್ರಮವನ್ನು ನಾವು ಗುರುತಿಸಿಕೊಳ್ಳಬೇಕು ಮತ್ತು ಕ್ರಿಸ್ತನಲ್ಲಿರುವ ಅಪ್ರಮೇಯವಾದ ಐಶ್ವರ್ಯದ ವಿಷಯವಾಗಿ ಕರ್ತನ ದೇಹದ ಅಂಗಗಳಾದವರಲ್ಲಿ ಪ್ರತಿಯೊಬ್ಬನೂ ಸಾರಿ ಹೇಳಬಹುದಾದರೂ ಇದರಲ್ಲಿ ಅಪೋಸ್ತಲರು ಮೊದಲಿಗರೆಂಬುದನ್ನು ನಾವು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಬೇಕು.
ಅಪೋಸ್ತಲರಿಗಿರುವ ಈ ಮೊದಲ ಸ್ಥಾನವನ್ನು ಗುರುತಿಸುವಲ್ಲಿ ನಾವು ಕರ್ತನ ಸಭೆಯ ಭಕ್ತಿ ವೃದ್ಧಿಗಾಗಿ ದಯಪಾಲಿಸಿರುವ ಇತರ ಸಹಾಯಗಳ ಹಾಗೂ ಸಹಾಯಕರುಗಳ ಸೇವೆಯನ್ನು ಕಡೆಗಣಿಸುವುದಾಗಲಿ, ಇಲ್ಲವೇ ಅದಕ್ಕೆ ಅಪ್ರಚಾರ ತರುವುದನ್ನಾಗಲಿ ಮಾಡಿರುವುದಿಲ್ಲ. ಹೀಗೆ ಉದಾಹರಣೆಗಾಗಿ ಹೇಳುವುದಾದರೆ, ಸೌವಾರ್ತಿಕರಾದ ಮಾರ್ಕ, ಲೂಕ ಹಾಗೂ ಸ್ಟೆಫನನ ಸಾಕ್ಷಿಗಳು ಅಪೋಸ್ತಲರಷ್ಟೇ ವಿಶ್ವಾಸಾರ್ಹವಾದವುಗಳು. ಏಕೆಂದರೆ ಅವರೆಲ್ಲರೂ ಒಂದೇ ಮನಸ್ಸುಳ್ಳವರಾಗಿದ್ದು ಆ ಒಂದೇ ವಿಷಯವನ್ನು ಹೇಳುವವರಾಗಿದ್ದರು ಮತ್ತು ಸುವಾರ್ತಾ ಯುಗದ ಪರ್ಯಂತರವಾಗಿ ಕರ್ತನು ಎಬ್ಬಿಸಿರುವ ನಂಬಿಗಸ್ತರಾದ ಇಂಥ ಸಾಕ್ಷಿಗಳಿಗೆ ಅಪೋಸ್ತಲರು ತಾವು ವಿಶ್ರಮಿಸಿಕೊಳ್ಳಲು ಕರೆಯಲ್ಪಡುವುದಕ್ಕೆ ಮೊದಲು ತಮ್ಮ ಹೊಣೆಗಾರಿಕೆಯನ್ನು ವಹಿಸಿಕೊಟ್ಟಿರುವರು.